ಪುಟ್ಟಾಗ ಖುಷಿ ಬಾಳ ಬೀಸದ ಬಿಲ್ ಬಾಳ ರೊಟ್ಟಿ ಮಾಡೋದು ಜಡಬಾಳ ರೊಟ್ಟಿ ಮಾಡೋದು ಜಡಬಾಳ ನಾಳ ನಾಳ ಯಾಕೆ ಉಚ್ಚಲಿ ಇರಲ್ಲಕ್ಕ ಚೊಚ್ಚಲ್ ಮೊಮ್ಮಗದಂತೆ ಬಿಟ್ಟಿನ್ರೆ ಇನ್ನೊಂದಿಷ್ಟು ದಿನ ಅಡ್ಡಲ್ರಿ ಸುಮ್ಮ ಒಂದ್ ಸ್ವಲ್ಪ ದೊಡ್ಡ ಹಾಲ್ ನೋಡ್ರಿ ಶಿವ 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 ಬಿಸಿಲು ನೋಡ್ರಿ ಹೆಂಗೈತಿ ನಾವು ನೋಡಿದ್ರೆ ನಾವು ಕೂರಿಯಾಗೈತಿ ಟೈಮು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಸಾಸ್ಮಿ ಹಾಕಿ ಮಾಡಿದ್ದು ಅಶಾಂಬ್ರಿ. ಗುಡ್ ಮಾರ್ನಿಂಗ್ ಎಲ್ಲಾರು, ಹೆಂಗದಿರಿ? ನಾವು ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ನೀವು ಆರಾಮದಿರಿ ಅನ್ಕೊಂಡು ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ. ಟೈಮ್ ನೋಡ್ರಿ, ಇಲ್ಲಿ 10 ಗಂಟೆ ಆಗೈತಿ ಕರೆಕ್ಟಾಗಿ. ಮಮ್ಮಿ ರೊಟ್ಟಿ ಮಾಡತ್ತಾರ, ನಾಷ್ಟ ಡೈಲಿ ಡೈಲಿ ಬೇಜಾರಾಗೈತಿ ಅಂತೇಳಿ ಡೈರೆಕ್ಟ್ ಅವತ್ತು ರೊಟ್ಟಿ ಮಾಡಕತ್ತಾರ. ರೊಟ್ಟಿ ಜೊತೆಗೆ ನಾವು ಏನ ಮತ್ತೆ ಪಲ್ಯ ಮಾಡಿವಿ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಮಮ್ಮಿ ರೊಟ್ಟಿ, ಗರಂ ಗರಂ ರೊಟ್ಟಿ. ಜಾಸ್ತಿ ಇಲ್ಲ ಫ್ರೆಂಡ್ಸ್, ಅವನು ಎಲ್ಲ ದಮ್ ದಮ್ ಮಗ ಮಾಡ್ದು ಮಮ್ಮಿ ಇಡಂಗ್ ಬ್ಯಾಡ್ ಅಂತೇಳಿ ಉಣ್ಣ ಪೂರ್ತಾಗ ಅಂತ ಹೇಳಿದ್ವಿ. ಹಂಗಾಗಿ ಮಮ್ಮಿ ರೊಟ್ಟಿ ಮಾಡಕತ್ತಾರ. ಆಯ್ತನ್ ಮಮ್ಮಿ ಬರ್ರಿ, ಇನ್ನೊಂದೆರಡು ರೊಟ್ಟಿ ಐತಿ. ಬ್ಯಾಸಿಗೆ ದಿನಕ್ಕ ಕುಟ್ಟಾದ ಖುಷಿ ಬಾಳ ಬೀಸದ ಬಿಲ್ ಬಾಳ ರೊಟ್ಟಿ ಮಾಡೋದು ಜಡಬಾಳ ರೊಟ್ಟಿ ಮಾಡೋದು ಜಡಬಾಳ ನಾಳ ನಾಳರೊಳಗ ನೀರ ತರಬಹುದು ನಿರ್ಮಾಳ ರೊಟ್ಟಿ ಮಾಡೋದ್ ನೋಡ್ರಿ. ಒಲೆ ಮುಂದೆ ಕುತ್ಕೊಂಡು ಈ ಬ್ಯಾಸಿಗೆ ದಿನಕ್ಕ ಅದಕ್ಕ ಮುಂಜಾನೆ ಮಾಡೋದ್ ಬೇಸಿ ರಾತ್ರಿ ಮಾಡ್ತೀನಲ್ಲ ಮಮ್ಮಿ, ಬ್ಯಾಡ್ ಅಂದಿವಿ ನೋಡ್ರಿ. ರಾತ್ರಿ ಅನ್ನ ಸರ್ ಉಣಕ್ ಬರ್ತಾವ ಮಮ್ಮಿ, ನಿನಗೂ ಹಗರ್ ಆಗುತ್ತ ರೊಟ್ಟಿ ಮೈಗ ಮಾಡಿಬಿಡು. ಜವಾರಿ ಉತ್ತರ ಕರ್ನಾಟಕ ರೊಟ್ಟಿ ಬೆಂಡಿಕಾಯಿ ಪಲ್ಲೆ ಊಟ ಮಾಡೋಗತ್ರಿ ಬರ್ರಿ 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 ಬರ್ರಿ. ಇಲ್ಲ ನೋಡ್ರಿ, ಇಲ್ಲಿ ಮಮ್ಮಿ ಹೇಳ್ದಂಗ ಬೆಂಡಿಕಾಯಿ ಪಲ್ಲೆ ಬಾಳ ಅಂದ್ರೆ ಬಾಳ ದಿನ ಆಗೈತಿ ಗ್ಯಾಪ್ ಆಗಿ. ಬೆಂಡಿಕಾಯಿ ಪಲ್ಲೆ ಮಾಡಿದ್ದೆ ಇಲ್ಲ ಸನ್ನೆದ್ರಾಗ ನೋಡ್ರಿ, ನಾ ನೀರು ಹಚ್ಚಂಗಿಲ್ಲ ಬೆಂಡಿಕಾಯಿ ಪಲ್ಲೆಕ, ಅಷ್ಟು ಮಸ್ತ್ ಆಗೈತಿ ಅಂತ ಹೇಳಿ. ಹಂಗೆ ಬರ್ರಿ ಫ್ರೆಂಡ್ಸ್, ಅವ್ನು ಸ್ವಲ್ಪ ಹೊರಗಡೆ ಹೋಗೋನಂತ, ಹೊರಗಡೆ ಸ್ವಲ್ಪ ಕಾಮಿಡಿ ವಿಷಯ ಅದ ನೋಡೋಣಂತ ಬರ್ರಿಪ್ಪ. ಏನಂತಂದ್ರ ಇಲ್ಲಿ ಫಸ್ಟ್ ನೋಡ್ರಿ, ನಮ್ದೆಲ್ಲರೂ ಜಳಕ್ ಐತಿ. ಶ್ರೀದ್ ಒಬ್ಬಂದೇ ಆಗಿಲ್ಲ, ಓಂಕಾರಂದು ಜಳಕ್ ಐತಿ. ಅವ್ ಮಲ್ಕೊಂಡಾನೆ, ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗೈತಿ. ಏನಂತೇಳಿ ನಾ ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡ್ರಿ ಅಪ್ಪರು ಕೂಡ ಊಟ ಮಾಡಿ ಕುಂತಾರ. ಎಲ್ದನ್ ಶ್ರೀ? ನಮ್ಮ ಇಷ್ಟ ದಿನ ಶ್ರೀ ನೊಟ್ಟ ಹಿಡ್ದಿಲ್ಲ, ಇವತ್ತ ಶ್ರೀ ನಿಡಕಚ್ಚಿ ನೋಡತ್ತೇಳಿ ಎಲ್ಲಿ ಬೀಳ್ತಾನ ಅಂತೇಳಿ ಏಲೇ ಬಾ ಲೇ ಅಂತೇಳಿ ಕೊರೆ ಕತ್ಬಿಟ್ಟಾರ. ದಿನ ಅಷ್ಟ ಮಾಡ್ತಾನ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನೋಡಂದಾರ ಎಲ್ಲಿ ಬೀಳ್ತಾನ ಅಂತೇಳಿ ಬಾಳ ಕಾಜಿ ತಗೊಂಡ್ ನೋಡಕತ್ತಾರ. ಯಾಕ ಈ ಕಡೆ ಏನನ್ನ ಕಡುಗಿರತ್ ನೋಡ್ರಿ, ಹಿಡಿಯದಾಗವಲ್ದ ಅವ್ರಿಗೆ. ಯಾಕಡೆ ಅಂದ್ರ ನಮಗ್ ಡೈಲಿ ಗೊತ್ತು ಹಿಂಗೋಕ ಹಿಂಗ್ ಬರ್ತಾನಂತೇಳಿ ಅವ್ರಿಗೆ ಗೊತ್ತಿಲ್ಲಲ್ಲ. ಹಂಗಾಗಿ ಏನ್ ಮಾಡ್ತಾನೋ ಏನೋ ಅಂತೇಳಿ ಇದನ್ನ ಮಾಡಕತ್ತಾನಂತ ಈ ಕಡೆ ಹೋಗ್ಯಾನಂತ ಫ್ರೆಂಡ್ಸ್. ಈಗ ಅವನು ಕರ್ಕೊಂಬಂದು ಊಟ ಮಾಡಿಸ್ಬೇಕು ನೋಡ್ರಿ. ಊಟ ಮಾಡಿಸ್ಕೇಸಿ ನಾನು ಊಟ ಗಿಟ್ಟ ಮಾಡಿ ರೆಡಿ ಆಗ್ಬೇಕು. ಒಂದ್ ಸ್ವಲ್ಪ ಕೆಲಸ ಐತಿ, ಅಪ್ಪರನ್ನು ಹೋಗ್ಬೇಕು ಇವತ್ತ ಮಮ್ಮಿ ಕರ್ಕೊಂಡು ಹೋಗ್ತಾರ. ಆಧಾರ್ ಕಾರ್ಡ್ ನಿನ್ನೆ ಆಗಿಲ್ಲಲ್ಲ, ಇವತ್ತಾದ್ರೂ ಕೆಲಸ ಆಯ್ತಂದ್ರೆ ಚಲೋ ಐತಿ. ಅವರು ಆ ಕಡೆ ಹೋಗರದಾರ ಅವ್ರಿಗೆ ಮತ್ತೆ ಬರಿ ಫ್ರೆಂಡ್ಸ್ ಮತ್ತೆ ಊಟ ಅದೆಲ್ಲ ಮಾಡಿ ನಾನು ನಿಮ್ಗೆ ಸಿಗ್ತೀನಂತ. ಇಲ್ಲಿ ನೋಡ್ರಿಪ್ಪ, ಸೃಷ್ಟಿ ಊರ್ಲಿಂದ ಬಂದಾಳ. ಯಾಕೆ ಬಂದಾಳ ಅಂತೇಳಿ ನಾನು ಹಿಂದಗಡೆ ನಿಮ್ಗೆ ವಿಡಿಯೋ ಮಾಡಾಗ ಹೇಳ್ತೀನಂತ. ಬೆಳಗ್ಗೆ ನೀವತ್ತ ಹೊರಗಡೆ ಹೋಗೋದದ ಏನಂತ ಹೇಳಿದ್ನಿ, ಹೊರಗಡೆ ಹೋಗ್ಲಿಲ್ಲ ಫ್ರೆಂಡ್ಸ. ಯಾಕಂದ್ರ ಓಂಕಾರದ ಇಂಜೆಕ್ಷನ್ ಇತ್ತು ಇವತ್ತ, ಹಂಗಾಗಿ ದವಾಖಾನೆಗೆ ಹೋಗ್ಬೇಕಾಗಿತ್ತು ನಾವು ಸರ್ಕಾರ ದವಾಖಾನೆಯಾಗ. ಇವತ್ತು ಗುರುವಾರ ನೋಡ್ರಿ, ಇಲ್ಲೇ ಅಂಗನವಾಡಿ ಒಳಗೆ ಮಾಡಕ್ ಬಂದಾರ ಅಂತೇಳಿ ಕರೆದ್ರು. ಹಂಗಾಗಿ ಮಮ್ಮಿ ಹೋಗಿ ಇಲ್ಲೇ ಮಾಡಿಸ್ಕೊಂಬಂದ್ರೆ, ಆದ್ರೂ ಕೂಡ ಮತ್ತೆ ನಾವು ಇವತ್ತ ಬಜಾರ್ಕ ಹೋಗ್ಲೇಬೇಕು ನೋಡ್ರಿ. ಇದು ಉಳ್ಳಾಗಡ್ಡಿ ರೀ, ಇದು ಉಳ್ಳಾಗಡ್ಡಿ ರೀ, ಇದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಸಾಸ್ಮಿ ಹಾಕಿ ಮಾಡಿದ್ದು ಅಶಾಂಬ್ರಿ. ಹಸಿ ಮೆಣಸಿನ್ಕಾಯಿ ರುಬ್ಬಿ ಹಾಕಿ ಮಾಡಿದ್ದು ಅಶಾಂಬ್ರ. ಬಿಸಿ ಅನ್ನ ಪದೂರು ಉಳ್ಳಾಗಡ್ಡಿ ಗೊತ್ತಾತಿಲ್ರಿ? ಪದೂರು ಉಳ್ಳಾಗಡ್ಡಿ ಅಶಾಂಬ್ರ ಬಿಸಿ ಅನ್ನ ಹದ ಮಾಡಿ ಹೊರ ಕಟ್ಟಿ ಕುಂತು ಗಾಳಿಗೆ ಉಣ್ಣಂಬಲ್ಲಿ. ವೆರಿ ಗುಡ್. ಹಂಗಾಗಿ ಸ್ವಲ್ಪ ನಾವು ಬಜಾರ್ಕ್ ಹೋಗ್ಬೇಕಂತಾನೆ ಸೃಷ್ಟಿ ಮುಂಜಾನೆ ಬಂದ. ಈಗ ಊಟ ಮಾಡ್ಸಾಕತ್ತಾಳ ನೋಡ್ರಿ ಫ್ರೆಂಡ್ಸ. ಹಿಂಗೆ ಬರ್ರಿ ಒಳಗಡೆ ಹೋಗೋಣಂತ ಮಮ್ಮಿ ಹೇಳ್ದಂಗ. ಮಜ್ಜಿಗೆ ಸಾಂಬಾರ್ ಅಶೆ ಅಂಬ್ರ ಅಂತ ಕರಿತೀವಿ ನಾವು ಅದಕ್ಕೆ ಮಜ್ಜಿಗೆ ಸಾಂಬಾರ. ನಾನು ಕೂಡ ಅನ್ನ ಹಾಕೊಂಡಿನಿ ಊಟ ಮಾಡ್ಬೇಕಂತೇಳಿ. ಮಜ್ಜಿಗೆ ತಗೊಂಬಂದಿದ್ಲ ಅಕ್ಕ, ಮಜ್ಜಿಗೆ ಸಾರು ಮಾಡಿ ಬರ್ರಿ ಫ್ರೆಂಡ್ಸ.
ಇಂಥ ಬೇಸಿಗೆ ಕಾಲದೊಳಗ ಆ ಸಾಂಬಾರ್ ಈ ಸಾಂಬಾರ್ ಮಾಡ್ಕೊಂಡು ತಿನ್ನೋದ್ಕಿನ್ನ ಮಜ್ಗಿ ಸಾಂಬಾರ್ ಇದೆಲ್ಲ ತಿಂದ್ರೆ ಹೊಟ್ಟಿಗು ತಂಪು ನೋಡ್ರಿಪ್ಪ, ಚಂದ ಅನ್ಸುತ್ತ. ನೀವು ಕೂಡ ಮಾಡ್ಕೊಂಡು ತಿನ್ರಿ ಇದು ಮಜ್ಗಿ. ನಮ್ಗ ಹೊರಗಿಂತಂದ್ರ ಇಷ್ಟೆಲ್ಲ ಈ ಮಜ್ಗಿ ಸಾಂಬಾರ್ ಮಾಡೋಷ್ಟು ಈಡಾಗಂಗಿಲ್ಲ. ಅಕ್ಕರ್ದು ಎಮ್ಮಿ ಇದಿತ್ತಲ್ಲ, ಹಂಗಾಗಿ ಅಕ್ಕ ಮಜ್ಗಿ ತಗೊಂಬಂದಿದ್ದ. ಅದೇ ಮಜ್ಗಿನ ನಾವು ಉಪಯೋಗಿಸಿ ಇವತ್ತ ಮಜ್ಗಿ ಸಾಂಬಾರ್ ಮಾಡಿ. ಭಾಳ ಅಂದ್ರೆ ಭಾಳ ನನಗೆ ಮಜ್ಗಿ ಸಾಂಬಾರ್ ಉಂಡಿದ್ದೇ ಇಲ್ಲ. ನಾನಂತೂ ಡಿಲಿವರಿ ಆಗ್ಯದಂತ ಹೇಳಿ ಮೊಸರ ಅದೆಲ್ಲ ಸ್ವಲ್ಪ ಕಮ್ಮಿ. ಇವಾಗ ಮತ್ತೆ ಬೇಸಿಗೆನೂ ಬಂದೈತಿ, ಅವ್ರು 3 ತಿಂಗಳ ಮ್ಯಾಗ ಅವ್ರ ಹುಡುಗರು ಹೊಟ್ಟೆನು ಸ್ವಲ್ಪ ಗಟ್ಟಿ ಆಗುತ್ತೆ. ಹಂಗಾಗಿ ಸ್ವಲ್ಪ ನಾನು ಕೂಡ ಊಟ ಮಾಡ್ಬೇಕಂತ ಮಾಡೀನಿ. ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣಂತೆ. ಬರ್ರಿ ಫ್ರೆಂಡ್ಸ್, ನಾವು ಹೊರಗಡೆ ಹೊಂಟಿವಿ ನೋಡ್ರಿ. ಈಗ ಓಂಕಾರಾಗ ಇಂಜೆಕ್ಷನ್ ಮಾಡಿಸ್ಕೊಂಬಂದಿವಿ, ಅದ್ರ ಹೊರಗೆ ಹೊಂಟಿವಿ ಅಂದ್ರೆ ಶ್ರೀ ನೋಡಲ್ಲಿ ಮೇ ಅಂತ ಮಮ್ಮಿ ಹೆಂಗ್ ಕಾಣಕತ್ತವ್ರಿ ಬಿಸಿಲು ನೋಡ್ರಿ ಹೆಂಗೈತಿ. ನಾವು ನೋಡಿದ್ರೆ ನಾ ಕೂರಿ ಆಗೈತಿ ಟೈಮು. ಗಾಡಿ ಬಂತ್ರಿ ಫ್ರೆಂಡ್ಸ್, ಆ ಗಾಡಿಯಾಗ ಹತ್ತೀನ್ರಿ. ಇಲ್ಲಿ ನೋಡ್ರಿ ರಾಜಾ ಹುಲಿ ಎಲ್ಲಿ ಬಂದು ಹೇಳ್ಬಿಡಿ. ಇಲ್ಲ ಎಳೆ ಇಲ್ಲ, ರಾಜಾ ಹುಲಿಗೆ ಮುರು ಚುಚ್ಚಾಕ್ ಬಂದಿವ್ ನೋಡ್ರಿ. ಕೆಲವ್ ಮಂದಿ ಗೆಸ್ ಮಾಡ ಮುರು ಅಂತ ನಾ ಹೇಳ ಮುರು ಹೇಳಿದ್ ಮತ್ ಗೆಸ್ ಮಾಡ. ಬಂಗಾರದ ಅಂಗಡಿ ಬಂದಿಂದ ಅಮ್ಮ ಸರ್ವ ಮೇಡಮ್ಮ ಯಾಕ್ ಬಂದಾರ ಏನು ಅಂತ ನಿಮ್ಗೂ ಗೊತ್ತಾಗುತ್ತೆ. ಈ ಸತ್ಯಕ ನೋಡ್ರಿ ಇವಾಗ ಈಗ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಿವ್ರೆ ಅನ್ಸುತ್ತೈತಿ. ಈಗ ತಲೆ ಕಟ್ಟಿ ಅಂತ ಹೇಳಿ ಅವನಿಗೆ ಈಗ ಇನ್ನೊಂದು ಆಗೈತಿ ನೋಡ್ರಿ. ಒಂದ್ಸಲ ಸರುನ್ ಮಗ್ಗ ಸವಿತಾನ್ ಮಗ್ಗ ಪಿಲ್ಲು ಮೂಗು ಮುರು ಚುಚ್ಚಿದ್ದೀವ್ರಿ. ಕಾಶಿನಾಥ ಅಣ್ಣಿ ಕಡೆ ಚುಚ್ಚಿ ಕಡೆ ಸರಿದ್ರೆ ಕಟ್ಟ ಪಟ್ಟ 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 ಹೊಡ್ಕೊಂಡ್ಬಿಡ್ತೀವಿ. ಕೋಬಿಡಪ್ಪ ಕಾಶಿನಾಥ ಅಣ್ಣ ಹುಡುಕಿ ಹುಕ್ಕಿ ಹುಡ್ಕೋತೀವಿ. ಚೆನ್ನಾಗಿ ಇವ ಹೆಂಗ್ ಮಾಡ್ತಾನ ಗೊತ್ತಿಲ್ಲ. ಸ್ಟೀವ್ ಚುಚ್ಚಿ ಗಟ್ಟಿದ್ದನ್ರಿ, ಚಿಂಕಾಟ ಗಟ್ಟಿದ್ದನ್ರಿ. ಓಕೆ ಫ್ರೆಂಡ್ಸ್, ಮೂರು ಚಂದ ವಿಡಿಯೋ ತಗೊಳೋದಾದ್ರೆ ವಿಡಿಯೋ ತಗೋತೀನಿ ನೋಡ್ರಿ. ತಗೊಳ್ಳೋದಂಕರ್ ಕಚ್ಚಿತಾರಿ, ಚುಚ್ಚೋದಂಕರ ನೆಚ್ಚಿತಾರಿ. ಎಷ್ಟಾದ್ರ ನಾವು ಏನು ಅಂತ ನಾವು ಗೊತ್ತಿಲ್ಲ ನೋಡ್ರಿ. ಇವ್ರ ಚುಸ್ತಾರ ನಮ್ಮ ಮಗ, ಈ ಮಗನೇ ಚುಸ್ತಾರ್ರಿ. ಮತ್ತು ಅವ್ರ ಅಪ್ಪರಿಲ್ಲ ಅಂಗಡಿಯಾಗ ಅಣ್ಣರಿಲ್ರಿ. ಯಾವಾಗ್ಲೂ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾತು ಕಾಶಿನಾಥ ಅಣ್ಣ ಚುಚ್ಚಾರ. ಈಗ ಅವ್ರ ಅಪ್ಪರಿಲ್ಲ, ಏನ್ ಮಗ ಚುಸ್ತಾನ ಏನ್ ಎಲ್ಲಾರ ಮೊಮ್ಮ ಬರ್ತಾನ ಗೊತ್ತಿಲ್ರಿ. ಎಷ್ಟ್ ಮಂದಿಗೆ ಚುಚ್ಚಿದ್ರು ಕಾಶಿನಾಥ ಅಣ್ಣರ ಚುಚ್ಚಾರಿ. ಮೂಗಾತು ನಾವು ಇಲ್ಲ ಇಲ್ಲ. ನಮ್ದು 25-26 ವರ್ಷದಾಗಿ ನೋಡ್ರಿ. ಎಲ್ಲಾರು ಬರ್ರಿ. ಇದು ಎಲ್ಲೈತೆ ಅಂದ್ರ ಗಣ ಚೌಕ್ ಎಲ್ಲರ ಸುತ್ತಳ್ಳೇರಿದ್ರ ಗಣ ಚೌಕಿನ ಮುಂದ ಮ್ಯಾಕ್ ಮಾರಿಯಾಗ ಅಂಗಡಿ ಕಾಶಿ ಪಕ್ಕ ಕಾಶಿನಾಥ ಅಂದ್ರೆ ಯಾರಾದ್ರೂ ಹೇಳ್ತಾರ ಹಳ್ಳಿಯವರು ಬಂದ್ರ ಖರೀದಿ ಮಾಡ್ರಿ, ನಮ್ಮನ್ನು ಖರೀದಿ. ಎಲ್ಲರಿಗೆ ಹೊಸ್ತಾಕೊಣಕ್ ಬಂದ ನಾವು ಒಂತಾರ ನಿಂದೆ ತೋರ್ಸಾಕ್ತಿ ನಿಂದೆ ಯಾರತ್ತಿನ ನಿನ್ನ ಉಚ್ಚಾರ. ಮೂರು ಶ್ರೀಗೆ ಮುತ್ತಿನ ಮುರು ಮಾಡಿದ್ರೆ ಗಟ್ಟಿ ಮುರು ಇಲ್ರಿ. ಏನ್ ಮತ್ತ ಅವ್ನು ಯಾಕೆ ಹಚ್ಚಲಿ ಇರಲ್ಲ ಅಕ್ಕ ಚೊಚ್ಚಲ್ ಮೊಮ್ಮಗದಂತೆ ಬಿಟ್ಟಿನ್ರೆ ಅವ ಇನ್ನೊಂದಿಷ್ಟಿನ ಅಡ್ಡಾಡ್ರಿ. ಇವ್ ಸುಮ್ಮನ್ ಸ್ವಲ್ಪ ದೊಡ್ಡ ಅಲ್ ನೋಡ್ರಿ, ಡಿಸೈನ್ ಅಷ್ಟೇ ಚಂದ ಅದಾವು. ಸಣ್ಣ ಚುಚ್ಚಾಕತ್ತೀನಿ ಎಲ್ಲರಿಗೆ. ಹಾಯ್ ಬಾಯ್ ರೀ. ನೀವು ಮೊಮ್ಮಕ್ಳಿಗೆ ಏನ್ ಸುಸ್ತ್ರಿ ಹೆಂಗ್ ಸುಸ್ತ್ರಿ ದೊಡ್ಡವ ಸಣ್ಣವ ದೊಡ್ಡ ಕಡಗನ ಆಗ್ತಾರ. ಮೊಮ್ಮಕ್ಳು ಹುಟ್ಟಿಂದ ಕೈ ಕಡಗ ಆಗ್ತಾರೆ, ಕಾಲಿ ಕಡಗ ಆಗ್ತಾರೆ, ಕಿವಿ ಕಡಗ ಆಗ್ತಾರೆ ಅನ್ನೋದ್ ಹೇಳ್ರಿ. ಬರ್ರಪ್ಪ ಆಗ್ಲಿ ಬೋಳು ಆಗ್ಲಿ. ಈಗ ಬಿಡ್ಕೋಬೇಡಪ್ಪ ನೀ ಮಾಡೋದಲ್ಲ ಅಪ್ಪಿ ಇಲ್ಲಿ ಹತ್ಬೋದಲ್ಲ ಜಾಕಂದ್ರ ತೈ ಅನ್ನದು. ನಾನಂತೂ ನೋಡಲ್ಲವೇ ಶಿವ 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 ಆ
ನೋಡ್ರಿ ಯಾಕ ತೋಡ ಮಾಡ್ಸಿನ ಅಂದ್ರ ಒಂದ್ ಹಿರಿಯರು ಗಾರಿ ಮಾತು ಹೇಳತ್ತಾರ್ರಿ ನಿಮ್ಗೆಲ್ಲ ಆಗ್ತೈತೆ ಇಲ್ಲ ಗೊತ್ತಿಲ್ಲ. ಶಿವಗಾರನ ವಾಡ್ನಪ್ಪ ರುಚಿಗಾರ ವಾಡ್ನಪ್ಪ ರುಚಿಗಾರನ ಹೋಗಿಂದ ಏನೈತೆಪ್ಪ ಜೀವನದಾಗ ಶಿವಗಾರನ ವಾಡ್ನಪ್ಪ ರುಚಿಗಾರ ವಾಡ್ನಪ್ಪ ಅಂತಿದ್ರಂತ ಮುಂದೆ ಕುತ್ಕೊಂಡು ಹೇಳ್ತಾನಲ್ಲ ಅಂತ ಗಾಂಡಗ ಅಲ್ಲ ಶಿವಗಾರ ತಿನ್ನೋ ವಾದ್ಲು ರುಚಿಗಾರ ತಿನ್ನೋ ವಾದ್ಲು ಅಂದ್ರೆ ಮೊನ್ನೆ ಇರಕ್ಕಲ್ಲ ವಾದ್ಲು ನಿಂತಿಯಲ್ಲ ಮತ್ತೆ ಎಲ್ಲರ ಅದಾಳ ಅನು ಅಂದ್ರಂತ. ಏ ನಿಮ್ಮ ಅವನ ಅದಕ್ಕೆ ಅನ್ನಂಗಿಲ್ಲನು ಬಾಯಾಗ ಹಲ್ಲು ಹೋಗ್ಯಾವು ಕಡ್ಲಿ ತಿನ್ನಕ್ ಬರಂಗಿಲ್ಲ ಶೇಂಗಾ ತಿನ್ನಕ್ ಬರಂಗಿಲ್ಲ ಚೂಡ ತಿನ್ನಕ್ ಬರಂಗಿಲ್ಲ ಹಲ್ಲಿದ್ರ ಅಲ್ಲಿಗೆ ತಿಂದು ಅಲ್ಲಿನ ರುಚಿ ಗೊತ್ತಕ್ಕತಿ ಮತ್ತ ಅಲ್ಲಾಗ ಅಲ್ಲ ಹೋಗಿಂದ ಸೆವಿ ತಿನ್ನಕ ರುಚಿ ತಿನ್ನಕ್ ಏನ್ ಬರ್ತಾ ಅದಕ್ಕ ಶಿವಗಾರನ ಹೋಗಿಂದ ಏನ್ ತಿನ್ಬೇಕಂದಿನಿ ಆಳು ಅಂತ ಗಂಡ ಹೆಂಡತಿ ಹೇಳಿದ್ರೆ ಈಗ ನನ್ನ ಹಂಗಾಗ್ಯವ್ರು ಜಂತು ಗುಂಟಿ ಕೆಲವು ಮಂದಿ ನೋಡಿರಿ ಕೆಲವು ಮಂದಿ ನೋಡಿಲ್ಲ ಜಂತು ಗುಂಟಿ ಅಂದ್ರೆ ಹಿಂದಿಕ್ನವ್ರು ಕಣದಾಗ ತೆನಿ ಹಾಕಿ ರಾಘವಲು ಜಂತು ಗುಂಟಿಲಿ ತೆನಿ ಜಗ್ತಿದ್ರು ನಾವೆಲ್ಲ ನೋಡಿವ್ರಿ ಅವನ್ನ ರಾಘವಲು ಜಂತು ಗುಂಟಿ ಗುಂಡು ಅಂತಿ ಹಂಗತಿ ಈಗ ನನಗೂ ಶಿವಗಾರನ ಹೋಗಕತ್ತೇನ್ರಿ ಮುಂದಿನ ಹಲ್ಲು ಮೂರಲ್ಲು ಕುಳ್ಳು 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 ಅಂತಾವ್ರಿ ಯಾಕಂತಾವ ಅಂದ್ರ ಒಂದ್ ಅವಾಗ ಚೋಟಿ ತಂದು ಇಟ್ಕೊಂಡಿದ್ನಿ ಅವ್ರ ಎಲ್ಲಾರು ನೋಡಿದ್ರು ಚೋಟಿನ ಹುಡುಗರು ಕಬ್ಬು ಹಿಡ್ಕೊಂಡು ಅಂಟಿದ್ವು ಅಂಗಳದಾಗ ಕಬ್ಬು ಹಿಡ್ಕೊಂಡು ಅಂಟಿದ್ವು ಆಯಿ ಗಬ್ಬು ಆಯಿ ಗಬ್ಬು ಅಂದ್ ನೋಡ್ರಿ ಹುಡುಗ ನಾನು ಹುಡುಗಿಕ್ಕಿನ ಹುಡುಗ್ರೆ ಹಂಗ ಹುಡುಗರು ಕೈಯನು ಒಂದ್ ಕೊಡಲ್ಲ ನಮ್ ಚೋಟಿಗೊಂದು ಗಣಿಕೆ ಏನಾನ ಅವ್ರು ಒಗದು ಅದ ಕಟ್ಟಿ ಮ್ಯಾಗ ಆಕಿ ಕಲ್ಲಿಲ್ ಜಾಜದು ಸುಲಿಯೋದು ಮಾಡಕತ್ತಿಲ್ಲ ಕಾರ್ಲೆ ಸುಲ್ದು ಕೊಡ್ತೀನಿ ಅಂತ ಆ ಗಬ್ಬು ತಗೊಂಡು ಈಗ ಈ ಗಬ್ಬು ತಗೊಂಡ್ರಿ ಹಿಂಗ್ ಸುಲಿಯಕತ್ತೀನಿ ನೋಡ್ರಿ ಹಿಂಗ್ ಸುಲಿಯಕತ್ತಾನ ಅದು ಸ್ವಲ್ಪ ಗಟ್ಟಿತ್ತ ಕಬ್ಬು ಹಿಂಗ್ ಸುಲಿಯಕತ್ತಾನೆ ಮೂರು ಅಲ್ರಿ ಹುಳುಕ್ಕಂತ ಮುಂದ ಬಂದು ಈಗಾದ್ರೂ ಜಂತು ಗುಂಟಿ ಅಂದ್ರಿ ಇವು ಮೂರು ಟುಳ್ಳು ಟುಳ್ಳು ಅಳಿಗಾಡ್ತಾವ್ರಿ ಈಗ ಇದು ಆದಂಗ ಆಗೈತ್ರಿ ಪಕ್ಕನ ಆದಂಗ ಬಾಳೆವ್ರಿ ಈಗೆಲ್ಲ ಬಾಯಿಗೆ ಏನು ಸೇ ಇಲ್ಲವ ಮಾಡಂಗಿಲ್ರಿ ಮಾಡ್ಯಾಳ ಈ ಕಡಿದವ್ರಿಗೆ ಒಂದು ಈ ಕಡಿದವ್ರಿಗೆ ಒಂದು ಹಾಕ್ಬೇಕು ನೋಡ್ರಿ ನನ್ನ ವಯಸ್ಸರಿಗೆ ನನಗೂ 55 ವಯಸ್ಸು ನಡೀತಾವ್ರಿ ನನ್ನ ವಯಸ್ಸರಿಗೆ ಅಲ್ಲು ತಂಗಿದೇರ ಹಾಕದೇರ ಯಾರಿಗೆ ಹೋಗ್ಯಾವು ಯಾರಿಗೆ ಅದಾವ ನಮ್ಮ ಅವ್ಗ ಒಂದು ಅಲ್ಲಿ ಹೋಗಿದ್ದಿಲ್ರಿ 78 ವರ್ಷ ಅಂತ್ರಿ ನಮ್ಮ ಅವ್ಗ ಹಲ್ಲು ಹೋಗಿದ್ದಿಲ್ಲ ನಮ್ಮ ಅವ್ ಕಣ್ಣು ತೆಗೆಸ್ಕೊಂಡಿದ್ದಿಲ್ಲ ಒಂದ್ ಅಲ್ಲಿ ಮುಕ್ಕಾಗಿದ್ದಿಲ್ರಿ ತಿಕ್ಕಿ ತಿಕ್ಕಿ ತಿಕ್ಕಿನ ಸೌದದ್ದು ಕರೆ ಅಲ್ಲಿ ಹೋಗಿದ್ದಿಲ್ಲ ನಮ್ಮ ಅವ್ಗ ನಮ್ಗ ಈಗ ಹೋಗಿ ಅವ್ರು ಏನ್ ಮಾಡ್ತಿರಿ ಬರ್ರಿ ಚೂಡತ್ತಿ ನಮ್ ಬಾಯಾಗ ನೀರ್ ಬರ್ತಾವ ಬಳ ತತ್ತು ಮುತ್ತನ್ ಬಾಯ ತೋರ್ಸ್ಕೊಂಡ್ರಿ ಫ್ರೆಂಡ್ಸ್ ನೋಡ್ರಿ ನಾನು ಈಗ ವಿಡೋನ ಅಲ್ಲಿ ಮತ್ತೇನು ನಾನು ಜಾಸ್ತಿ ಉಡ ತಗೊಳಕ್ ಹೋಗ್ಲಿಲ್ಲ ಸ್ತ್ರೀಗೆ ಸಜ್ಕ ಮಾಡಿವಿ ಉಣ್ಣಂದ್ ಒಟ್ಟ ಉಣ್ಣಾಕ್ತಾ ಇರಲಿಲ್ಲ ಸೃಷ್ಟಿ ಬಂದಾಳಲ್ಲ ಇವತ್ತ ಹಬ್ಬ 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 ಆಕಿನ ಫುಲ್ ಪೈಸ ವಸೂಲ್ ಅಂತಾರಲ್ರಿ ಆ ರೀತಿ ಕಾಡಕತ್ತ ನೋಡ್ರಿ ಪೂರ್ತಿ ಅಕ್ಕಿಗೇನ ಬೆನ್ಕೊಂಬಿಟ್ಟನ್ನ ಅಕ್ಕಿಗೆ ಒಂದಿಷ್ಟು ಕುಂದ್ರ ಕೊಡವಲ್ನು ನಿಂದ್ರ ಕೊಡವಲ್ನು ಅಕ್ಕ 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 ಅಂತ ಹೇಳ್ಕೇಸಿ ಊಟ ಮಾಡಿಸಿದ್ರು ಅರ್ಧಂಬರ್ಧ ಊಟ ಮಾಡಿದ ಅರ್ಧಂಬರ್ಧ ಊಟ ಮಾಡಿಕೇಸಿ ಈಗ ಇದ್ರ ಅಲ್ಲಿ ನೋಡ್ರಿ ಮತ್ತ ಸೃಷ್ಟಿಗ ಆ ನಮ್ಗೆ ಕಾಡ್ತಾನ ಅಂತಂದ್ರ ಅಕ್ಕಿನೇ ಮಲಗಿಸ್ಬೇಕು ಜೋಳಿಗೆ ಒಳಗೆ ಮಲ್ಕೊ ಅಂದ್ರೆ ಫ್ರೆಂಡ್ಸ್ ನಿನ್ನೆ ನೋಡಿರಿ ನೀವು ಶ್ರೀನ ಈ ಕಡೆ ಜೋಳಿಗೆ ಓಂಕಾರನ ಆ ಕಡೆ ಜೋಳಿಗೆ ಮಲಗಿಸಿನಿಲ್ರಿ ಇವತ್ತ ಒಟ್ಟ ಈ ಸಣ್ಣ ಜೋಳಿಗೆ ಮಲ್ಕೊಳ್ಳವಲ್ಲ ಓಂಕಾರನ ಜೋಳಿಗೆ ತನ್ನ ಜೋಳಿಗೆನೆ ಮಲ್ಕೋತೀನಿ ಅಂತ ಹೇಳ್ತಾನ ಪಾಪಿ ಹೋದ ಓಂಕಾರಗ ಇಂಜೆಕ್ಷನ್ ಆಗೈತೆ ಫ್ರೆಂಡ್ಸ್ ಬೆಳಗ್ಗೆ ಮತ್ತ ಸಂಜಿಕ ಮುರು ಚುಚ್ಚಿಸಿವಿ ಹಂಗಾಗಿ ಕೂಸ್ ಹೈರಾಣಗ್ಯದ ಈಗ ಜಸ್ಟ್ ಹತ್ತತ್ತತ್ತತ್ತ ಮಲ್ಕೊಂಡನ್ ಈಗ ಮಲ್ಕೊಂಡನ್ ಅಂತೇಳಿ ಮಲಗಿಸಿನಿ ಓಪಜಿ ಏನಪ್ಪ ಎಲ್ಲೈತಿ ವಾ ಬವ್ವಾ ಬವ್ ಐತಲ್ಲ ನೋಡಪ್ಪಜಿ ಅಂತೇಳಿ ಹುಡುಗ ಹತ್ತತ್ತತ್ತತ್ ಈಗ ಮಲ್ಕೊಂಡನ್ ಫ್ರೆಂಡ್ಸ್ ಆ ಕಡೆ ಮಲಗಿಸಿದ್ರ ನನ್ ಮಗರ ಈ ಸದ್ದ ಅದೇ ಜೊಳಗಿಗೆ ಮಲ್ಕೋತೀನಿ ಅನ್ನಕತ್ತಾನ ನೋಡ್ರಿ ಹಂಗಾಗಿ ಸೃಷ್ಟಿ ಬ್ಯಾಡ ಎತ್ತಿ ಹಾಕ್ತೀನವ ಮತ್ತ ಇವ್ ಮಲ್ಕೊಳ್ಳಿಕಂದ್ರೆ ಹೆಂಗ್ ಸೃಷ್ಟಿ ನಿನಗ ಐರನ್ ಮಾಡ್ತಾನ ಅಂತೇಳಿ ಏನು ಹಲ್ಲಿಗೆ ಅನ್ನಕತ್ತಾನ್ರಿ ಅವನು ಐರನ್ ಮಾಡ್ತಾನ ತಡಿ ಎತ್ತೇಳಿ ಅವ್ನ ಎತ್ತಿ ಹಾಕ್ಬೇಕಂದ್ರೆ ಸೃಷ್ಟಿ ಬ್ಯಾಡ್ ಅಂಟಿ ತೊಡಿ ಮ್ಯಾಗ ಮಕ್ಕಳಿಗೆ ಬೇಕಾದ್ರೆ ಎತ್ತಿ ಹಾಕಕ್ ಬರ್ತಾ ಪಾಪ ಅತ್ತತ್ತಿ ಈಗ ಮಕ್ಕೊಂಡನ ಮತ್ತೆ ಹೆಚ್ಚರಂದ್ರೆ ವಾಪಸ್ ಮಕ್ಕೊಳಿಕಂದ್ರೆ ಇಂಜೆಕ್ಷನ್ ಒಂದ ಬೇನೆ ಕಿವಿ ಒಂದ್ ಬೇನೆ ಹಂಗಾಗಿ
ಬಹಳ ಹೈರಾಣ ನೋಡ್ರಿ. ಎರಡು ಒಂದೇ ದಿನ ಯಾಕೆ ಮಾಡಿಸಿದ್ರಿ ಅಂತ ಕೇಳ್ತಿರ್ಬೇಕು ನೀವು. ನಿಮಗೂ ಕೂಡ ಅನಿಸಿರ್ಬೇಕು ನೋವಿನ ಮ್ಯಾಗ ನೋವಾಗುತ್ತೆ ಅಂತೇಳಿ. ಶ್ರೀದೂ ಹಂಗೆ ಆಗಿತ್ತು ಫ್ರೆಂಡ್ಸ್, ಅವಂದೂ ಎರಡನೇ ಸಲ ವ್ಯಾಕ್ಸಿನ್ ಏನು ಹಾಕಿಸಿದ್ವಲ್ಲ, ಗುರುವಾರ ಇಂಜೆಕ್ಷನ್ ಮಾಡಿಸಿದ್ವಿ, ಶುಕ್ರವಾರ ದಿನ ಮೂರು ಚುಚ್ಚಿಸಿದ್ವಿ. ಇವಂದ ಹೆಂಗಾಗೈತಪ್ಪ ಅಂದ್ರೆ ಗುರುವಾರ ಇಂಜೆಕ್ಷನ್ ಗುರುವಾರನೇ ಮೂರು ಮೂರು ಹೋಗಕ್ಕ ಇನ್ನು ಎರಡು ದಿನ ಕಮ್ಮಿ ಐತಿ ಓಂಕಾರಾಗ. ಮೂರು ಮುಗಿದು ನಾಲ್ಕರಾಗ ಚುಚ್ಚಿಸಕ್ ಬರಂಗಿಲ್ಲ ಅಂತ ರೀ ಮೂರು. ಮತ್ತೇನೈತಿ ಐದ್ರಾಗ ಚುಚ್ಚಸಕ್ ಬರ್ತಂತ, ಐದ್ರಾಗ ಚುಚ್ಚಿಸ್ಬೇಕಂದ್ರ ಅವಾಗ ಎಲ್ಲ ಹಿಂಗ 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 ಮಾಡ್ಕೋತಿರ್ತಾವ, ಸಿಕ್ಕಾಪ್ಟೆ ನೋವಕ್ಕಾವ. ಅವಾಗ ಸ್ವಲ್ಪ ಹಿಂಗ್ ಜಗ್ಗಿದ್ರು ಜಲ್ದಿ ಮೂರು ಗಾಯ ಮಾಯಂಗಿ ಇಲ್ಲ, ರಸಿಗಾಗ್ಬಿಡ್ತಾವು. ಹಂಗಾಗಿ ಅದ್ರಾಗ ನಮ್ಮ ಓಂಕಾರ ಹೀಗೆ ಮಾಡ್ಕೋತಾನ್ರಿ, ಹಿಂಗ 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 ಸಿಕ್ಕಾಪಟ್ಟೆ ಮೈಗ ಹರ್ಕೋತಾನ. ಎಷ್ಟು ಉಗುರು ತೆಗಿತೀನಿ ಅಂದ್ರು ಕೂಡ ಯಾಕಂದ್ರ ಒಂದ್ ಕಡೆ ಕೆಂಪ ಮಾಡ್ಕೊಂಡೇ ಬಿಟ್ಟಿರ್ತಾನ, ಒಂಥರ ಹಿಂಗ್ ದರಿ ಮುಡ್ದಾರಂಗ ಅಷ್ಟು ಜಕ್ಕೊಂಡ್ಬಿಡ್ತಾನ. ಇವ್ ಬ್ಯಾಡ್ ತಡಿ, ಈಗೇನೆ ಇವತ್ತು ನಾ ಇಂಜೆಕ್ಷನ್ ನಾಳೆ ಮುಗಿದ್ ಬಿಡುತ್ತ, ಇದೊಂದು 15 ದಿನದ ಒಣಗಿ ಬಿಡ್ತದ, ನೋವಿನ ಮ್ಯಾಗ ನೋವು ಅಂತೇಳಿ ಮಾಡಿಬಿಟ್ಟಿವಿ ನೋಡ್ರಪ್ಪ. ಹೆಂಗಿದ್ರು ಇಂಜೆಕ್ಷನ್ಗೆ ಅತ್ತೆ ಹೇಳ್ತಾನ ಇದಕ್ಕೊಂದಿಷ್ಟ ಅದು ನೋವಾಗಲಿ ಅಂತೇಳಿ. ಮತ್ತು ಜ್ವರಗಿರ ಬಂದ್ರೂ ಏನು ಅನ್ಸಂಗಿಲ್ಲ, ನಾಳೆ ಮೂರು ಚುಚ್ಚಿಂದ ಅದ್ರ ಬ್ಯಾನಿಗೆ ಜ್ವರಗಿರ ಬಂದ್ರೆ ಈಗ ಇಂಜೆಕ್ಷನ್ ಮಾಡಿಸಿರ್ತೀವಲ್ರಿ ಅದಕ್ಕೆ ಗುಳಿಗೆ ಕೊಟ್ಟಿರ್ತಾರೆ, ಅದ್ರಾಗ ಅದು ನಡೀತದ ಅಂತೇಳಿ ಕೇಶಿ ಮಾಡ್ತೀವಿ ಫ್ರೆಂಡ್ಸ. ಹಂಗ ಬಟ್ಟೆ ಅಂಗಡಿಗೆ ಹೋಗಿದ್ವಿ, ಬಟ್ಟೆ ಅಂಗಡಿಗೆ ಹೋಗಿ ಸೀರೆ ತಗೊಂಡ್ವಿ ಮಮ್ಮಿಗೆ. ಸೀರೆ ಯಾಕಪ್ಪ ಅಂತಂದ್ರೆ ತಿರುಪತಿಗೆ ಹೋಗ್ಕರ್ರಿ ಮಮ್ಮಿ, ಹಂಗಾಗಿ ಸೀರೆ ಹೊಸ ಸೀರೆ ತಗೋ ಅಂತೇಳಿ. ಹೋದ ವರ್ಷ ಎಲ್ಲರೂ ತಿರುಪತಿಗೆ ಹೋಗಿ ಬಂದ ತಕ್ಷಣನೇ ಸೀರೆ ಮಾಡಿದ್ರು ಪ್ರತಿಯೊಬ್ಬರು. ಮತ್ತೆ ಈ ಸಲೇನೋ ಸೀರೆ ತಗೊಂಡ್ರಾಯ್ತು ಅನ್ಕೊಂಡು ಟೈಮ್ ಇದ್ರ ತಗೊಂಡ್ರಾಯ್ತು ಅಂತೇಳಿ ಅನ್ಕೊಂಡಿದ್ವಿ. ಓಂಕಾರ ಚುಚ್ಚನೆ ಮಲ್ಕೊಂಡ್ಬಿಟ್ಟ, ಹಂಗಾಗಿ ಅದ್ರ ಬಾಜುನೇ ಬಂಗಾರ ಅಂಗಡಿ ಬಾಜುನೇ ಇತ್ತಲ್ರಿ, ಹಂಗಾಗಿ ಓದಿವಿ ಬಂಗಾರ ಅಂಗಡಿಗೆ ಹೋಗಿ ಕೇಸಿ ಚುಚ್ಚಿಸ್ಕೊಂಡು ಅದ್ರ ಮರ್ದಿನೇ ಅರ್ಬಿ ಬಾಜು ಅಂಗಡಿಗೆ ಹೋಗಿ ಸೀರೆ ತಗೊಂಡು ಬಂದ್ವಿ. ಸೀರೆ ತಗೊಂಡು ಸೀರೆ ಈಗ ತೋರ್ಸಂಗಿಲ್ಲ ನಾನು, ನಾಳೆ ಬಿಡೋದಾಗ ತೋರಿಸ್ತೀನಿ ಅಂತ. ಈಗ ತೋರಿಸಿದ್ರ ಸರಿ ನೀಟಾಗೂ ಕಾಣಂಗಿಲ್ಲ ಅದು, ಹಂಗಾಗಿ ನೋಡ್ರಿ ಮಸ್ತ್ ಅದಾವು, ಚಲೋ ಸೀರೆ ಸಿಕ್ಕವು. ಎರಡು ಸೀರೆ ತಗೊಂಡು ಬಂದಿವಿ, ಒಂದೇ ತಗೋತೀನಿ ಅಂದಿದ್ಲು ಮಮ್ಮಿ, ಅಲ್ಲಿ ಹೋಗೋಣ ಎರಡೂ ಪಸಂದ್ ಇದ್ದವು. ನಾ ಎರಡು ಸೀರೆ ತಗೊಂಡ್ವಿ. ಮತ್ತೇನಪ್ಪ ನೈಟಿ ತಗೋಬೇಕು ಅನ್ಕೊಂಡ್ವಿ ಇವಾಗೆಲ್ಲ ಮಮ್ಮಿ, ಅವ ಸುಮ್ಮ ಅದಾನ ಆದ್ರೂ ಕೂಡ ಅಳಾಕತ್ತಿಂದ ಹೇಳಕ್ ಬರಲ್ಲ, ಇದು ಮನಿ ಎಲ್ಲ ಸಮಾಧಾನ ಮಾಡಕ ಹೋಗ್ಬಿಡಮ್ ನಡಿಯತ್ತೇಳಿ ಬಂದಿಬಿಟ್ಟಿ ನೋಡ್ರಿಪ್ಪ. ಫ್ರೆಂಡ್ಸ ನೋಡ್ರಿಪ್ಪ, ಈಗ ನಾನು ಲಾಸ್ಟ್ ಲಾಗ್ ಎಂಡ್ ಮಾಡ್ಬೇಕಂತೇಳಿ ಅನ್ಕೊಂಡಿ. ನೋಡ್ರಿ ಮೊನ್ನೆ ಹಪ್ಪಳ ಹಾಕಿದ್ವಲ್ಲ, ಒಂದು ಗ್ಲಾಸಿಂದ ಹಪ್ಪಳ ನೋಡಿದ್ರಿ ನೀವು, ಕಾಣಿಸಲ್ಲ. ಹಾ ಇಲ್ಲಿ ಕಾಣಿಸ್ತಾ ನೋಡ್ರಿ ಕ್ಲಿಯರ್ ಆಗಿ ಈ ತರ ಬಂದ ನೋಡ್ರಿ, ತೋರಿಸ್ತೀನಿ ಮಡ್ಡು ಮುಕ್ ಅಂತೇಳಿ ಬ್ಯಾರಲ್ ಬಿದ್ದಾವ ಅಂತೀವಿ. ಪಾಪಡ್ 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 ನನ್ ಕಣ್ ಕಾಣಿಸ್ತದೇನ್ರಿಪ್ಪ ಇದ್ರೊಳಗ ಕಾಣಿಸಿದ್ರಿ ಹೇಳ್ರಿ, ಈ ತರ ಹಪ್ಪಳ ಆಗ್ಯಾವ ನೋಡ್ರಿ ಮಸ್ತ್ ಚಂದಿಗೆ. ಒಂದೇ ಗ್ಲಾಸಿನ ನೋಡ್ರಿ ಇಷ್ಟ ಅಯ್ಯೋ, ಇಬ್ಬರ ಗಂಡ ಇರ್ತೀವಿ ಫ್ಯಾಮಿಲಿ, ಸಣ್ಣ ಕುಟುಂಬ ಇತ್ತಂದ್ರೆ ಒಂದು ನಾಲ್ಕು ಗ್ಲಾಸ್ ಹಾಕಿದ್ರೆ ದೇವನಂತ ಅದೊಂದು ಡಬ್ಬಿನೇ ತುಂಬ್ತಾವ ನೋಡ್ರಿ ಹಪ್ಪಳ. ನೋಡ್ರಂತ ಫ್ರೆಂಡ್ಸ್ ಕರೆದಿನ ಹೆಂಗಕ್ಕ ಅಂತೇಳಿ, ಯಾವಾಗಲ್ದು ಕರೆದಿನಿ ಅಂದ್ರೆ ತೋರಿಸ್ತೀನಿ ಅಂತ. ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿಪ್ಪ. ಓಂಕಾರ ಅಂದ ಕಿವಿ ಚುಚ್ಚಿಸಿದ್ವಿ, ಇಷ್ಟು ಹತ್ನು ಅಂದ್ರ ಸ ನೋಡಿದ್ ನೀವ ಸಿಕ್ಕಾಪಟ್ಟೆ ಹತ್ತ. ನನಗೆ ವಿಡಿಯೋ ಮಾಡತ್ತಿದ್ ನೀವು ಮಾತಾಡತ್ತಿದ್ನಿ ಸ್ಟಾರ್ಟಿಂಗ್, ಅದಾದ್ಮೇಲೆ ಮಾತಾಡಕ್ಕಾಗ್ಲಿಲ್ಲ, ಸುಮ್ಮ ಸೈಲೆಂಟ್ ಆಗಿ ಕಣ್ಣಾಗ ನೀರು ಹಂಗೆ ಇದಾಗ್ತಿದ್ವು, ನೋಡಕ್ ಹೋಗ್ಲಿಲ್ಲ, ಕಣ್ಣು ಮುಚ್ಚಿಬಿಟ್ಟಿದ್ನಿ ನಾನಾರ ಹಂಗ ಇದಾಗಿತ್ತು. ಸ್ಟಾರ್ಟಿಂಗ್ ಮಾತಾಡತ್ತ ನೋಡ್ರಿ ನೋಡ್ರಿ ಅಂತ ಹೇಳತ್ತಿದ್ನಿ, ಅದಾದ್ಮೇಲೆ ಹಂಗ ಮಾತಾಡಕ್ಕೆ ಆಗ್ಲಿಲ್ಲ, ಒಂಥರ ಅಳು ಬಂದ್ಬಿಡ್ತು. ಅದಾಗಿನ ಸಮಾಧಾನ ಏನಾದ್ಮೇಲೆ ಅವಾಗ ಮತ್ತ ಖುಷಿ ಅನಿಸ್ತು. ನೆಕ್ಸ್ಟ್ ಇದು ಹೆಂಗಾದ್ರೂ ಮಾಡಿ ನಾಳೆ ಇಂಜೆಕ್ಷನ್ ಮುಗೀತದ, ಆದ್ರೆ ಇದೊಂದು 15 ದಿನ ಮುರುವಿನ ಪೂರ್ತಿ ಅಂದ್ರೆ ಸ್ವಲ್ಪ ನೋವು ಕಮ್ಮಿ ಆಗಕ್ಕ ಒಂದು 4-5 ದಿನ ಬೇಕು, ಅದ್ರ ಮ್ಯಾಗ ಪೂರ್ತಿ ಮಾಯಕ್ಕ ಒಂದು 15 ದಿನ ಮ್ಯಾಗ ಬೇಕು ನೋಡ್ರಿ. ಈಗೇನ್ ಬ್ಯಾಸಿಗೆ ಐತಿ, ಜಲ್ದಿ ಮಾಯ್ತದಂತೇಳಿ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ ರೀ, ಮತ್ತೆ ನೆಕ್ಸ್ಟ್ ಲಾಗ್ದಾಗ ಸಿಗೋಣಂತ, ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ. ಪ್ಲೀಸ್ ಹೊಸೊಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಾಕ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗಳಿಗೆಲ್ಲರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಲಾಗ್ದಾಗ ಸಿಗೋಣಂತ, ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.